ಕಿಂಗ್ಸ್ ಲಿನ್ ಅಂತ ಒಂದು ಊರು ಬಂದಿದ್ದೀನಿ. ಈ ಕಡೆ ರಿವರ್ ಫ್ರಂಟು ಹೈ ಸ್ಟ್ರೀಟ್ ಎಲ್ಲ ಇದೆ. ಈ ಕಡೆ ಹೋಗಿ ನೋಡೋಣ. ಈ ಕಡೆ ಇದು ಟೌನ್ ಸೆಂಟ್ರ್ ಅನ್ಸುತ್ತೆ. ಜಾಸ್ತಿ ಜನ ಏನಿಲ್ಲ ಇವತ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ಇದು ಒಂಥರ ಟೌನ್ ಯಾರ್ಡ್ ಥರ. ಇಲ್ಲೇ ಕೆಲವೊಂದ್ಸಾರಿ ಈ ಮಾರ್ಕೆಟ್ ಅವೆಲ್ಲ ಮಾಡ್ತವೆ. ಇಲ್ಲೂ ಒಂದ್ಸರಿ ಬಂದಿದ್ವಿ. ಮಾರ್ಕೆಟ್ ಮಾತ್ರ ಒಳ್ಳೆ ಒಳ್ಳೆ ಬಿಲ್ಡಿಂಗ್ಗಳೆಲ್ಲ ಇದೆ. ಒಳ್ಳೆ ಈ ಕಡೆ ರಿವರ್ ಫ್ರಂಟ್, ಈ ಕಡೆ ಹೋಗಿ ನೋಡೋಣ. ಲಿನ್ ಮ್ಯೂಸಿಯಂ, ಸಿನಿಮಾ, ರೈಲ್ವೆ, ಬಸ್ ಸ್ಟೇಷನ್, ಈ ಕಡೆ ಗಿಲ್ಡ್ ಹಾಲ್, ಸೆಂಟ್ ಜಾರ್ಜ್ ಚರ್ಚ್ ಅಂತ ರಿವರ್ ಫ್ರಂಟ್ ಹೋಗೋಣ. ನಾನು ಈ ಟೂರಿಸ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಬಂದೆ. ಈ ಸರಿ ನೋಡಿ, ಇದು ಮಿಡಿವಿಲ್ ಟೌನ್. ಏನಾದ್ರು ಕ್ವಾಯಿಟ್ ಆಗಿದೆ ಇವತ್ತು, ಜಾಸ್ತಿ ಜನ ಏನಿದ್ದಂಗಿಲ್ಲ. ಸಂಡೇ ಊರಲ್ಲಿದ್ದಂಗೆ ಇಲ್ಲೂ ಒಂದು ಚರ್ಚ್ ಇದೆ. ಅದು ಚರ್ಚ್ ಚೆನ್ನಾಗಿದೆ ಆಚೆಯಿಂದ. ಇದೆ ಸೊಟ್ಟಿಕ್ಕಿರ ಮನೆ, ಸೊಟ್ಟಿಕ್ಕಿದ್ರು ಅದಂಗೆ ಇದೆ ಸ್ಟ್ರಾಂಗ್ ಆಗಿ. ಇದೊಂದು ಹಳೆಯದು ಕಾಲದ ಒಂದು ಬಿಲ್ಡಿಂಗ್. ನಾಲ್ ಬಿಲ್ಟ್ ಓವರ್ ದ ಪೀರಿಯಡ್ ಆಫ್ 400 ಇಯರ್ಸ್. ಇಟ್ ವಾಸ್ ಕನ್ಸ್ಟ್ರಕ್ಟೆಡ್ ಇನ್ 1422. ಸುಮಾರು 600 ವರ್ಷ ಹಳೇದಿದೆ ಟೌನ್ ಹಾಲ್. ಇಲ್ಲಿ ಇನ್ಫಾರ್ಮೇಷನ್ ಸೆಂಟರ್ ಇದೆ, ಓಪನ್ ಇದೆಯಂತೆ. ಬೇರೆ ಇದ್ರೊಳಗೆ ಹೋಗುತ್ತಾ ಹೋಗೋಕ್ಕಾಗುತ್ತಲ್ಲ. ಇದೆಲ್ಲ ಮಿಡೀವಲ್ ಟೌನ್. ದೃಷ್ಟಿಗಂಬೆ ಥರ ಹಾಕಿದ್ದಾರೆ ಮೇಲ್ಗಡೆ ಚೈನ್ಗಳು. ಚರ್ಚ್ ಪಕ್ಕದಲ್ಲೇ ಇದೆ ಬಿಲ್ಡಿಂಗ್. ಇಲ್ಲಿ ನೀರು ಬರ್ತಾ ಇತ್ತು ಅನ್ಸುತ್ತೆ ಹಳೆಯ ಕಾಲದಲ್ಲಿ. ಎಲ್ಲ ನಿಂತೋಗಿದೆ ಇವಾಗ. All of the guild of the glue, holy and indivisible trinity. So 1428 ಕಟ್ಟಿದ್ದು, ಅದಕ್ಕೆ ಅಡಿಷನ್ ಎಲ್ಲ ಹಾಕಿದೆ. ಬರ್ತಾ ಬರ್ತಾ ಒಳ್ಳೆ ಒಳ್ಳೆ ಸೆಂಚುರೀಸ್. ಈ ಬಿಲ್ಡಿಂಗ್ ಎಲ್ಲ ಹಳೇದು. ಈ ಕೋಬಲ್ಡ್ ಸ್ಟ್ರೀಟ್ ಇರುತ್ತಲ್ಲ, ಇದ್ರ ಹಳೆಯದು ಮಿಡಿವಲ್ ಟೌನ್. ಮ್ಯಾಜಿಸ್ಟ್ರೇಟ್ಸ್ ಕೋರ್ಟ್ ಇಲ್ಲ ಇದೆ. ಯಾವುದೋ ಒಂದು ಹಳೆಯ ಕಾಲದ ಕಲ್ಲು ಹಾಕಿದ್ದಾರೆ. ಎಲ್ಲ ಹಿಸ್ಟೋರಿಕ್. ಹೆನ್ರಿ 8 ವಾಸ್ ಮೌಂಟೆಡ್ ಕೋರ್ಟ್ ಆಫ್ ಆರ್ಮ್ಸ್. ಏನೇನೋ ಹಿಸ್ಟ್ರಿಗಳು ಚೆನ್ನಾಗಿದೆ ಹಳೆಯ ಕಾಲದ. ಇಲ್ಲೆಲ್ಲ ಕೋಬಲ್ಡ್ ಸ್ಟ್ರೀಟ್. ಈ ಕಡೆ ಹೋದ್ರೆ ಟೌನ್ ಸೆಂಟರ್ ಇದೆ. ಕಸ್ಟಮ್ ಹೌಸ್ 1683 ಕಟ್ಟಿರೋದು ಸ್ಟ್ರಾಂಗ್ ಆಗಿ. ಮೊದಲು ಇದ್ರಲ್ಲಿ ಬೋಟ್ಗಳು ಹೋಗ್ತಾ ಇದ್ದಿತ್ತು, ಇವಾಗ ಮುಚ್ಚಿಬಿಟ್ಟಿದ್ದಾರೆ ಇದನ್ನ ಕಾಲುವೆನ ಎಲ್ಲ. ಇದೊಂದು
ಆಲಿ ಆಲಿ ಅಥವಾ ಸ್ಟ್ರೀಟ್ ಇದು ಅಷ್ಟೇ ಅಡ ಈ ಮನೆ ಕಿಂಗ್ಸ್ ಸ್ಟೀತ್ ಲೇನ್ ಅಂತೆ. ಹಿಂಗಿದೆ ಎಲ್ಲ ಮನೆ ಎಲ್ಲ ಒಂಥರ ವಾಲ್ಕೊಂಬಿಟ್ಟಿದೆ ಪಿತೂಗಂಗೆ, ಆದರೂ ನಿಂತಿದೆ. ಅದರಲ್ಲಿ ಜನರು ಮಾಡರ್ನೈಸ್ ಮಾಡ್ಕೊಂಡು ಅಂಗಡಿಗಳೆಲ್ಲ ಮಾಡ್ಕೊಂಡಿದ್ದೆ. ಒಂದು ಚಿಕ್ಕ ಬಾಲ್ಕನಿ ಅಲ್ಲಿ ಮೇಲೆ, ಇದು ಒಂದು ಹಳೆ ಕಾಲದ ಮನೆ. ಸ್ಟ್ರೀಟ್ ಫುಲ್ ಎಲ್ಲ ಅದೇ ಇದ್ದಾವೆ. ಮನೆ ಇದೊಂದು ಫೋಟೋ ತರ